ಹಾಯ್ ಫ್ರೆಂಡ್ಸ್, ಪ್ಲಾನೆಟ್ ಟಿವಿ ಕನ್ನಡಗೆ ಸ್ವಾಗತ. ಇವತ್ತು ನಾವು ನಿಮಗೆ ಹೇಳ್ತಿರೋ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ವ್ಯಕ್ತಿಯದ್ದು. ಈತನ ಕತೆ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಏನು ಬೇಕಿದ್ರು ಸಾಧ್ಯ, ಆದರೆ ಪ್ರಯತ್ನ ಮಾತ್ರ ಬಿಡಬಾರದು ಅನ್ನೋ ನಂಬಿಕೆ ನಿಮ್ಮಲ್ಲಿ ಹುಟ್ಟುತ್ತೆ. ಫ್ರೆಂಡ್ಸ್, ದಯವಿಟ್ಟು ಪ್ಲಾನೆಟ್ ಟಿವಿ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ದೇವರು ಕೊಟ್ಟಾಗ ಒಟ್ಟೊಟ್ಟಿಗೆ ಕೊಡ್ತಾನೆ ಅನ್ನೋ ಮಾತಿದೆ. ತಂಗರಸು ನಟರಾಜನ್ ಅನ್ನೋ ತಮಿಳುನಾಡಿನ ಈ ಕ್ರಿಕೆಟಿಗಿನ ವಿಷಯದಲ್ಲಿ ಇದು 100 to 1000 ಸತ್ಯ. 4-5 ತಿಂಗಳ ಹಿಂದೆ ಈತನ ಹೆಸರು ಎಷ್ಟು ಜನಕ್ಕೆ ಗೊತ್ತಿತ್ತು ಹೇಳಿ ನೋಡೋಣ. ಆದ್ರೆ ಈಗ ಈತ ಭಾರತ ತಂಡದ ಬೌಲರ್, ಅದು 3 ಮಾದರಿಯಲ್ಲಿ. ಕೊರೋನಾದಿಂದಾಗಿ IPL ಏನಾದರೂ ನಡೀದೇ ಹೋಗಿದ್ದಿದ್ರೆ ಈ ನಟರಾಜನ್ಗೆ ಅದೃಷ್ಟ ಒಲಿತಿರ್ಲಿಲ್ಲ. IPL ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಆಡೋ ಚಾನ್ಸ್ ಸಿಕ್ಕಿದ್ದೇ ಸಿಕ್ಕಿದ್ದ. ನಟರಾಜನ್ ಎರಡೂ ಕೈಗಳಿಂದ ಅವಕಾಶವನ್ನು ಬಾಚಿಕೊಂಡ್ರು. ತಮ್ಮ ಯಾರ್ಕರ್ಗಳಿಂದ ಎಲ್ಲರನ್ನೂ ಬೆರಗಾಗಿಸಿದ ಎಡಗೈ ವೇಗದ ಬೌಲರ್ ಯಾರ್ಕರ್ ನಟರಾಜನ್ ಅಂತಲೇ ಫೇಮಸ್ ಆದ. ತಮಿಳುನಾಡಿನವರೇ ಆದ ವರುಣ್ ಚಕ್ರವರ್ತಿ ಆಸ್ಟ್ರೇಲಿಯಾ ವಿರುದ್ಧದ T20 ಸರಣಿಯಿಂದ ಹೊರಬಿದ್ದಿದ್ರಿಂದ ನಟರಾಜನ್ಗೆ ಚಾನ್ಸ್ ಸಿಕ್ತು ಆಸ್ಟ್ರೇಲಿಯಾಗೆ ಹೋಗಿದ್ದು T20 ಸರಣಿಯಲ್ಲೇ ಆಡೋಕೆ. ಆದರೆ T20ಗೂ ಮೊದಲೇ ಒನ್ ಡೇ ಮ್ಯಾಚ್ನಲ್ಲಿ ಆಡಿದ್ರು, ಆ ನಂತರ T20 ಸೀರೀಸ್ನಲ್ಲೂ ಮುಚ್ಚಿದ್ರು. ಮೊನ್ನೆ ಅಷ್ಟೇ ಟೆಸ್ಟ್ ಕ್ರಿಕೆಟ್ಗೂ ಪಾದಾರ್ಪಣೆ ಮಾಡಿದರು. ಒಂದೇ ಪ್ರವಾಸದಲ್ಲಿ 3 ಮಾದರಿಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಭಾರತದ ಮೊದಲ ಕ್ರಿಕೆಟಿಗ ಅನ್ನೋ ದಾಖಲೆ ಸಹ ಬರೆದ್ರು ನಟರಾಜನ್. ಫ್ರೆಂಡ್ಸ್, ಈ ನಟರಾಜನ್ ಲೈಫ್ ಸ್ಟೋರಿ ಯಾವ ಸಿನಿಮಾ ಕಥೆಗಿಂತನೂ ಕಡಿಮೆ ಇಲ್ಲ. ಇವರು ಹುಟ್ಟಿದ್ದು ತಮಿಳುನಾಡಿನ ಸೇಲಂ ಬಳಿಯ ಚಿನ್ನಪ್ಪಂ ಪಟ್ಟಿ ಎನ್ನೋ ಊರಲ್ಲಿ. ತಂದೆ ನೇಕಾರ, ತಾಯಿ ರಸ್ತೆ ಬದಿಯಲ್ಲಿ ಗಾಡಿ ಮೇಲೆ ತಿಂಡಿ ತಿನಿಸುಗಳನ್ನ ಮಾರ್ತಾ ಇದ್ರು. ನಟರಾಜನ್ಗೆ ಚಿಕ್ಕ ವಯಸ್ಸಿನಲ್ಲೂ ಕ್ರಿಕೆಟ್ ಬಗ್ಗೆ ಹುಚ್ಚು ಪ್ರೀತಿ. 5ನೇ ಕ್ಲಾಸ್ನಲ್ಲಿ ಇದ್ದಾಗಲಿಂದಲೇ ಟೆನ್ನಿಸ್ ಬಾಲ್ನಲ್ಲಿ ಆಡೋಕೆ ಶುರು ಮಾಡಿದ್ರು. ಆಗಿನಿಂದಲೇ ಈತ ಯಾರ್ಕರ್ ಎಕ್ಸ್ಪರ್ಟ್. ನಟರಾಜನ್ ಲೆದರ್ ಬಾಲ್ನಲ್ಲಿ ಆಡಲು ಶುರು ಮಾಡಿದ್ದು ಕೆಲ ವರ್ಷಗಳ ಹಿಂದೆ ಅಷ್ಟೇ. ಅವಕಾಶ ಹುಡುಕೊಂಡು 2011 ಸೇಲಂನಿಂದ ಚೆನ್ನೈಗೆ ಬಂದ ನಟರಾಜನ್ ತಮ್ಮ ಪರಿಶ್ರಮದಿಂದ 1-2 ವರ್ಷದಲ್ಲಿ ತಮಿಳುನಾಡು ರಣಜಿ ತಂಡಕ್ಕೆ ಆಯ್ಕೆಯಾದ. ಆದರೆ ಅವರ ಬೌಲಿಂಗ್ ಶೈಲಿ ಬಗ್ಗೆ ಅನುಮಾನಗಳು ಹುಟ್ಟಿಕೊಂಡು ನಟರಾಜನ್ ತಮ್ಮ ವೃತ್ತಿ ಬದುಕಿನ ಆರಂಭದ ದಿನಗಳಲ್ಲೇ ಸಂಕಷ್ಟ ಎದುರಿಸಬೇಕಾಯಿತು. ತಮ್ಮ ಬೌಲಿಂಗ್ ಆಕ್ಷನ್ ನಿಯಮಬದ್ಧವಾಗಿದೆ ಎಂದು ಸಾಬೀತು ಮಾಡಿದ ನಟರಾಜನ್ 2017 IPL ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡಕ್ಕೆ 3 ಕೋಟಿಗೆ ಸೇಲ್ ಆದರು. ಅಲ್ಲಿಂದ ಅವರ ಅದೃಷ್ಟದ ಬಾಗಿಲು ತೆರೆಯಿತು. ಊರಲ್ಲಿ ಒಂದು ಮನೆ ಕಟ್ಟಿ ತಮ್ಮ ತಂದೆ ತಾಯಿ ಕೆಲಸ ಮಾಡೋದನ್ನು ನಿಲ್ಲಿಸಿದರು. ಫ್ರೆಂಡ್ಸ್, ಈ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಪ್ಲಾನೆಟ್ ಟಿವಿ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು. ದಯವಿಟ್ಟು ನಮ್ಮ ವೀಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನಷ್ಟು ವಿಷಯಗಳನ್ನು ತಿಳ್ಕೊಬೇಕಂದ್ರೆ ಪ್ಲಾನೆಟ್ ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.